ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ. ಸೊ ಸಾಕಷ್ಟು ರೈತರು ಈ ರೀತಿಯ ಫೋಟೋಗಳನ್ನು ಫೇಸ್ಬುಕ್ ಅಥವಾ ವಾಟ್ಸಪ್ಗಳಲ್ಲಿ ಹಾಕಿ ಈ ರೋಗಕ್ಕೆ ಪರಿಹಾರ ತಿಳಿಸಿ ಅಂತ ಹಾಕ್ತಾರೆ. ಅದಕ್ಕೆ ಉತ್ತರಿಸಲು ಈ ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ಇದು ಯಾವುದೇ ಕೀಟ ಅಥವಾ ಶಿಲೀಂಧ್ರದಿಂದ ಬಂದಿರತಕ್ಕಂಥ ರೋಗ ಅಲ್ಲ, ಇದು ಬಿಸಿಲಿನ ಶಾಖದಿಂದ ಆಗಿರ್ತಕ್ಕಂಥ ತೊಂದರೆ. ಈ ನವೆಂಬರ್ ತಿಂಗಳ ನಂತರ ಪಶ್ಚಿಮ ಭಾಗದಿಂದ ಮಧ್ಯಾಹ್ನದ ನಂತರ ಬೀಳ್ತಕ್ಕಂಥ ಬಿಸಿಲು ತುಂಬ ಶಾಖದಿಂದ ಕೂಡಿರ್ತದೆ. ಈ ಬಿಸಿಲು ಗಿಡಗಳ ಕಾಂಡದ ಮೇಲೆ ಬೀಳೋದ್ರಿಂದ ಮರಗಳ ಆಯಸ್ಸಿನ ಮೇಲೆ ತುಂಬ ಪರಿಣಾಮ ಬೀಳ್ತದೆ. ಇಲ್ಲಿ ನೀವು ನೋಡ್ಬೋದು, ಈ ಚಿತ್ರದಲ್ಲಿ ಮರದ ಕಾಂಡದ ಭಾಗ ಕೆಂಪಾಗಿರುವುದು, ಇದು ಮೊದಲನೇ ಹಂತ. ಅಂದರೆ ಗಿಡ ಬೆಳೆದು 2 ಅಥವಾ 3ನೇ ವರ್ಷದಿಂದ ಈ ರೀತಿ ಪ್ರಾರಂಭವಾಗ್ತದೆ. ಅದಾದ ನಂತರ ಈ 2ನೇ ಹಂತದಲ್ಲಿ ಈ ಕಾಂಡದ ಭಾಗ ಸೀಳಿ ಪೊಳ್ಳಾಗ್ತಾ ಬರ್ತದೆ. ನಂತರ 3ನೇ ಹಂತದಲ್ಲಿ ನಾವು ಮುಟ್ಟಿದ್ರೆ ಸಾಕು, ಆ ಪೊಳ್ಳು ಭಾಗ ಉದುರ್ತದೆ ಅಥವಾ ಗಾಳಿ ಮಳೆಗೆ ತನ್ನಂತಾನೇ ಉದುರಿ ಈ ರೀತಿ ಆಗ್ತದೆ. ಈ ರೀತಿ ಆಗೋದ್ರಿಂದ ಈ ಮರದ ಶಕ್ತಿ ಕಡಿಮೆ ಆಗಿ ಮರದ ಆಯಸ್ಸು ಕಡಿಮೆ ಆಗ್ತದೆ ಮತ್ತು ಇಳುವರಿನೂ ಸಹ ಕಡಿಮೆ ಆಗ್ತದೆ. ಹಾಗೂ ಈ ಮರದ ಶಕ್ತಿ ಕಡಿಮೆ ಆಗೋದ್ರಿಂದ ಗಾಳಿ ಮಳೆಗೆ ಬೀಳೋ ಚಾನ್ಸಸ್ ಜಾಸ್ತಿ ಇರ್ತದೆ. ಈ ರೀತಿ ಬುಡಭಾಗದಿಂದ ಓಪನ್ ಆಗೋದ್ರಿಂದ ಕಾಂಡ ಕೊರೆಯುವ ಹುಳ ಅಥವಾ ಗೆದ್ದಲು ಅಥವಾ ಇನ್ಯಾವುದೇ ಕೀಟ ಹಾಗೂ ಶಿಲೀಂಧ್ರಗಳು ಕಾಂಡದಲ್ಲಿ ಸುಲಭವಾಗಿ ಸೇರಲು ಸಹಕಾರಿಯಾಗ್ತದೆ. ಈ ಶಿಲೀಂಧ್ರಗಳು ಈ ಕಾಂಡದ ಮೂಲಕ ಸಿಂಗಾರ ಮತ್ತು ಎಲೆಗಳಿಗೂ ಸಹ ಪಸರಿಸಿ ಈ ಸಿಂಗಾರ ಒಣಗೋದು ಅಥವಾ ಎಲೆ ಒಣಗೋದು ಸಹ ಸಂಭವಿಸ್ತದೆ. ಇದಕ್ಕೆ ಕೆಲವು ಪರಿಹಾರಗಳಿವೆ. ಮೊದಲನೆಯದಾಗಿ ಈ ಸುಣ್ಣವನ್ನು ಕಾಂಡದ ಭಾಗಕ್ಕೆ ಲೇಪಿಸುವುದು. ಸಾಕಷ್ಟು ಜನ ಈ ಪ್ಯಾಕೆಟ್ನಲ್ಲಿ ಕಲಸಿ ರೆಡಿ ಇರ್ತಕ್ಕಂಥ ಸುಣ್ಣವನ್ನು ಬಳಸ್ತಾರೆ, ಆದರೆ ಅದು 1 ವಾರದಲ್ಲೇ ಉದುರುತ್ತೆ. ಹಾಗಾಗಿ ಕಲ್ಲು ಸುಣ್ಣವನ್ನು ಬಳಸುವುದು ಉತ್ತಮ. ಇದು ತುಂಬ ರೈತರಿಗೆ ಗೊತ್ತಿದೆ ಯಾವ ರೀತಿ ಬಳಸ್ಬೋದು ಅಂತ. ಆದರೂ ಕೆಲವು ಹೊಸದಾಗಿ ತೋಟ ಮಾಡಿರ್ತಕ್ಕಂಥ ರೈತರಿಗೆ ಯೂಸ್ ಆಗ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ನಾವು ಇದನ್ನು ಬಳಸೋಕ್ಕಿಂತ ಹಿಂದಿನ ದಿನ ಸಾಯಂಕಾಲ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ನೆಕ್ಸ್ಟ್ ಡೇಗೆ ಸಮಯ ಉಳಿಸ್ಬೋದು. ಸೊ ಮೊದಲಿಗೆ ಒಂದು 20 ಲೀಟ್ರ್ ನೀರಿಗೆ 20 ಕೆಜಿ ಸುಣ್ಣವನ್ನು ಸೇರಿಸ್ಬೇಕು. ಅದು ಹಾಕಿದ ನಂತರ ಒಂದು 2 ನಿಮಿಷಕ್ಕೆ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಕುದ್ದು ಒಂದು 2 ಗಂಟೆ ನಂತರ ಈ ರೀತಿ ಆಗ್ತದೆ. ಇದಾದ ನಂತರ 1 ಎಕರೆಗೆ ½ ಕೆಜಿಯಷ್ಟು ಕಾಪರ್ ಸಲ್ಫೇಟ್, ಅಂದರೆ ಇದನ್ನು ನಾವು ಕನ್ನಡದಲ್ಲಿ ಮೈಲ್ ತುತ್ತು ಅಂತ ಕರಿತೀವಿ, ಇದನ್ನು ಸಹ 1 ಲೀಟ್ರ್ ನೀರಿನಲ್ಲಿ ನೆನೆಸಿರಿ. ಮರುದಿನ ಈ ಸುಣ್ಣಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸಿ ಈ ರೀತಿಯಾಗಿ ಕಲಸ್ಕೊಳ್ಬೇಕಾಗತ್ತೆ. ಹೇಗೆ ಬೇಸಿಗೆಯಲ್ಲಿ ಬಿಸಿಲಿನ ಝಳ ತಡೆಯಲು ಈ ಬಿಳಿ ಬಟ್ಟೆಗಳನ್ನು ಧರಿಸ್ತೇವೋ, ಅದೇ ರೀತಿ ನಮ್ಮ ಮರಗಳಿಗೂ ಸಹ ರಕ್ಷಣೆ ನೀಡಲು ಈ ಬಿಳಿ ಬಣ್ಣದ ಸುಣ್ಣದ ಲೇಪನ ಮಾಡಬೇಕಾಗ್ತದೆ. ಈ ಸುಣ್ಣ ಈ ಮರಗಳಿಗೆ ಸಾಕಷ್ಟು ತಂಪನ್ನು ನೀಡ್ತದೆ, ಹಾಗೂ ಇದು ಕ್ಯಾಲ್ಸಿಯಂ ಅನ್ನೋ ಒಂದು ಪೋಷಕಾಂಶವನ್ನು ಸಹ ಒದಗಿಸ್ತದೆ. ಈ ರೀತಿಯಾಗಿ ಕಲಿಸ್ತಾ ಇದಕ್ಕೆ 1¼ ಕೆಜಿಯಷ್ಟು ಬೆಲ್ಲವನ್ನು ಸೇರಿಸಿ ಈ ರೀತಿ ಸೇರಿಸೋದ್ರಿಂದ ಮರಕ್ಕೆ ಇದು ಚೆನ್ನಾಗಿ ಅಂಟಿಕೊಳ್ತದೆ, ಹಾಗೂ ತುಂಬ ದಿನದವರೆಗೂ ಹಾಗೇ ಇರ್ತದೆ. ನಂತರ ನಾವು ರೆಡಿ ಮಾಡಿಕೊಂಡಿರ್ತಕ್ಕಂಥ ಈ ಕಾಪರ್ ಸಲ್ಫೇಟ್ ಲಿಕ್ವಿಡನ್ನು ಪ್ರತಿ ಬಕೆಟ್ಗೆ 50ರಿಂದ 60 ml ಮಿಶ್ರಣ ಮಾಡಿ, ನಂತರ ಈ ಬ್ರಷ್ ಮುಖಾಂತರ ಈ ಬುಡಭಾಗದಿಂದ ಮೇಲ್ಭಾಗದವರೆಗೂ ಈ ರೀತಿ ಲೇಪನ ಮಾಡಬೇಕಾಗ್ತದೆ. ಈ ಸುಣ್ಣದ ಜೊತೆ ಈ ಕಾಪರ್ ಸಲ್ಫೇಟನ್ನು ಬಳಸೋದ್ರಿಂದ ಈ ಕಾಂಡದಲ್ಲಿರ್ತಕ್ಕಂಥ ಶಿಲೀಂಧ್ರಗಳೆಲ್ಲ ನಾಶವಾಗ್ತದೆ. 2ನೇದಾಗಿ ಈ ಪಶ್ಚಿಮ ಭಾಗದ ಬಿಸಿಲಿಗೆ ಡೈರೆಕ್ಟಾಗಿ ಎಕ್ಸ್ಪೋಸ್ ಆಗ್ತಕ್ಕಂಥ ಮರಗಳಿಗೆ ತೆಂಗಿನ ಗರಿ ಅಥವಾ ಅಡಿಕೆ ಸೋಗೆಗಳನ್ನು ಈ ರೀತಿಯಾಗಿ ಕಟ್ಟುವುದು. ಮಳೆಗಾಲ ಸ್ಟಾರ್ಟ್ ಆದಮೇಲೆ ಈ ಎಲೆಗಳನ್ನು ಮತ್ತೆ ಬಿಚ್ಚಬೇಕಾಗ್ತದೆ, ಇಲ್ಲವಾದರೆ ಮತ್ತೆ ಇವು ಸಾಕಷ್ಟು ನೆನೆದು ಈ ಶಿಲೀಂಧ್ರಗಳು ಮತ್ತೆ ಸೇರುವ ಸಂಭವ ಇರ್ತದೆ. 3ನೇದಾಗಿ ಈ ಪಶ್ಚಿಮ ದಿಕ್ಕಿನಲ್ಲಿ ಎತ್ತರದ ಮರಗಳನ್ನು ಬೆಳೆಸೋದ್ರಿಂದ ನಮ್ಮ ಮರಗಳನ್ನು ಈ ಬಿಸಿಲಿನ ಶಾಖದಿಂದ ರಕ್ಷಿಸಿಕೊಳ್ಬೋದು. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಅನಿಸಿದರೆ ಈ ವಿಡಿಯೋನ ಬೇರೆ ರೈತರಿಗೂ ಸಹ ಶೇರ್ ಮಾಡಿ, ಹಾಗೂ ನನ್ನ ಮುಂದಿನ ಎಲ್ಲ ವಿಡಿಯೋಗಳನ್ನು ನೋಡಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ.